ಒಂದು ಅವಕಾಶ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಮೂಲೆ ಮೂಲೆಗಳಲ್ಲೂ ಕೂಡ ಈ ಕರ್ನಾಟಕ ನಾಮಕರಣ ಆದಂತ ಸಂದರ್ಭ ನಾವೆಲ್ಲರೂ ಒಂದೇ ಇಡೀ ಕರ್ನಾಟಕವನ್ನ ಕರ್ನಾಟಕ ಅಂತ ಕರಿಬೇಕು ಆದರೆ ನಾನು ಇನ್ನೂ ನೋಡ್ತಾ ಇದ್ದೀನಿ ಬಹಳಷ್ಟು ಭಾಗಗಳಲ್ಲಿ ಉತ್ತರ ಕರ್ನಾಟಕ ಕೋಸ್ಟಲ್ ಕರ್ನಾಟಕ ಮಧ್ಯ ಕರ್ನಾಟಕ ಹಳೆ ಮೈಸೂರು ಈ ತರದ್ದೆಲ್ಲ ಇನ್ನೂ ನಾಮಕರಣಗಳು ಹಾಗೆ ಓಡ್ತಾ ಇದೆ ಅದರಿಂದ ಎಲ್ಲೋ ಒಂದ್ ಕಡೆ ಒಂದ್ ಚೂರು ಜನಗಳಲ್ಲಿ ಆ ಭೇದ ಭಾವ ಬರಬಾರದು ಎರಡು ವಿಧಾನಸೌಧ ಕಟ್ಟಿರ್ಬೋದು ಆದರೆ ನಾವೆಲ್ಲರೂ ಒಂದೇ ಬೆಳಗಾವಿಯಲ್ಲೂ ವಿಧಾನಸೌಧ ಇರಬಹುದು ಬೆಂಗಳೂರಲ್ಲೂ ವಿಧಾನಸೌಧ ಇರಬಹುದು ಆದ್ರೆ ವಿಧಾನಸೌಧ ಆಡಳಿತಾತ್ಮಕ ದೃಷ್ಟಿಯಿಂದ ಕಟ್ಟಿರುವಂಥದ್ದು ಆ ದೃಷ್ಟಿಯಿಂದ ಈ ಒಂದು ಅನ್ನೋ ಭಾವನೆಯನ್ನ ಸುಮಾರು ಐವತ್ತು ವರ್ಷಗಳ ಹಿಂದೆ ಕರ್ನಾಟಕ ಅಂತ ನಾಮಕರಣ ಮಾಡಿ ನಮಗೆ ನಮ್ಮ ಹಿರಿಯರು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶವನ್ನ ನಾವು ನಮ್ಮ ಈ ಜನಾಂಗಕ್ಕೂ ಕೊಡಬೇಕು ಮುಂದಿನ ಜನ ಜನಾಂಗಕ್ಕೂ ಕೊಡಬೇಕು ಅದು ಬಿಟ್ಟು ಭೇದ ಭಾವದ ಸಂಕೇತ ಯಾವತ್ತೂ ಹೋಗಬಾರ್ದು ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಯಾಕೆ ಒಟ್ಟಾಗಿರ್ಲಿ ಒಂದು ಒಂದು ನಾಡು ಅನ್ನೋ ದೃಷ್ಟಿಯಿಂದ ಕರ್ನಾಟಕದ ಹೆಸರನ್ನ ಕೊಟ್ಟಿದ್ದಾರೆ ಆ ತರ ಹೆಸರು ಬರಬೇಕಾದ್ರೆ ಅದಕ್ಕೆ ಬಹಳಷ್ಟು ಜನರ ಶ್ರಮ ಇದೆ ಅವರೆಲ್ಲರನ್ನ ನೆನಪು ಮಾಡಿಬಾರ್ದು ಎಲ್ಲಾ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಿಗೆ ಹೋಗಬೇಕು ಹಿಂದೆ ಜಾನಪದ ಜಾತ್ರೆಗಳನ್ನ ನಾವು ಮಾಡ್ತಾ ಇದ್ರಿ ಹಳ್ಳಿಗಾಡಿನ ಸೊಬಗನ್ನ ಎಲ್ಲರಿಗೂ ತಿಳಿಸಬೇಕು ಅನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇದ್ರಿ ಅದರಿಂದ ನಾನು ಸನ್ಮಾನ್ಯ ನಮ್ಮ ಸಭಾಪತಿಯವರಿಗೆ ಸಭಾಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ಇದೊಂದು ನಾಡ ಹಬ್ಬ ಈ ನಾಡಹಬ್ಬ ನಾವು ಶಾಸಕರು ಅಥವಾ ಮಂತ್ರಿಗಳು ಮಾಡೋದ್ರಿಂದ ನಾಡ ಹಬ್ಬ ಆಗಲ್ಲ ಅದು ಜನ ನಾಡಹಬ್ಬ ಮಾಡಬೇಕು ಜನಕ್ಕೆ ನಾಡಹಬ್ಬ ಅಂದರೆ ನಾವು ಇದನ್ನು ಹಳ್ಳಿ ಗಾಡಿಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನನ್ನ ಸಲಹೆಯನ್ನು ಕೊಟ್ಟು ಈ ಸುವರ್ಣ ಸಂಭ್ರಮದ ಆಚರಣೆಯಲ್ಲಿ ಭಾಗವಹಿಸುವಂತ ಅವಕಾಶವನ್ನ ಕಲ್ಪಿಸಿದಂಥ ಸಭಾಧ್ಯಕ್ಷರಿಗೆ ಸಭಾಪತಿಗಳಿಗೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ